ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು. ವೆಲ್ಕಮ್ ಟು ಸಾಂತ್ವನ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಆಡಿಯನ್ಸ್ಗಳನ್ನು ಬ್ಯುಸಿಯಾಗಿಟ್ಕೊಳ್ಳೋದೇ ನಮಗೊಂದು ಭಾಳ ದೊಡ್ಡ ಟಾಸ್ಕ್. ಎಷ್ಟು ಯೂಟ್ಯೂಬ್ ಚಾನಲ್ಗಳು ನೋಡಿ, ಒಂದು 7-8 ವರ್ಷಗಳ ಹಿಂದೆ ಶುರುವಾಗಿರ್ತವೆ ಅಂತ ಅಂದ್ಕೊಳ್ಳೋಣ. ಅವರಿಗೆ ಆಡಿಯನ್ಸಿಗೆ ಕಂಟೆಂಟ್ ಕೊಟ್ಟು 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 ಅವರೇ ಕಂಟೆಂಟ್ ಹುಡುಕಿ ಹುಚ್ಚರಾಗ್ಬಿಟ್ಟಿರ್ತಾರೆ. ಹಾಗಾಗಿ ಕಂಟೆಂಟ್ ಕ್ರಿಯೇಟರ್ಗೆ ಆಲ್ಮೋಸ್ಟ್ ಭಾಳ ದೊಡ್ಡ ಟಾಸ್ಕ್ ಅಂದರೆ ನಮ್ಮ ಆಡಿಯನ್ಸ್ಗಳನ್ನು ಬ್ಯುಸಿಯಾಗಿಟ್ಕೊಳ್ಬೇಕು. ಯಾವಾಗಲೂ ಅವ್ರು ನಮಗೂ ಅವ್ರಿಗೂ ಟಚ್ ಬಿಟ್ಟು ಕೊಡಲೇಬಾರ್ದು. ಅದೊಂದು ಭಾಳ ದೊಡ್ಡ ಟಾಸ್ಕ್. ನೀವು ಸುಮ್ಮನೆ ಗಮನಿಸಿರಿ, ವಿಡಿಯೋ ಹಾಕೋದಷ್ಟೇ ಅಲ್ಲ, ಕಮ್ಯುನಿಟಿ ಟ್ಯಾಬಲ್ಲಿ ಕೆಲವೊಂದು ಪೋಸ್ಟ್ಗಳನ್ನ ಮಾಡ್ತಾ ಇರ್ತೀವಿ, ಕೆಲವೊಂದು ಪೋಲ್ಸ್ಗಳನ್ನ, ನೀವು ವೋಟ್ ಮಾಡಿ ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಲ್ವ. ಸೊ ಹಾಗಾಗಿ ನನ್ನ ಆಡಿಯನ್ಸ್ನ ಬ್ಯುಸಿ ಇಡಬೇಕು, ಅವ್ರಿಗೊಂದು ಪ್ರಶ್ನೆ ಹಾಕಬೇಕು ಅಂತ ಅನ್ನಿಸ್ತು. ನಾನು ನಿಮಗೆ ಹಾಕ್ತಾ ಇರೋ ಪ್ರಶ್ನೆ ಇಷ್ಟೇ, ನೀವು 1ನೇ ಕ್ಲಾಸಿಂದ 5ನೇ ಕ್ಲಾಸಲ್ಲಿ ಓದಬೇಕಾದ್ರೆ ನಿಮಗೆ ಕನ್ನಡವನ್ನು ಬೋಧನೆ ಮಾಡ್ತಿದ್ದಂತಹ ಶಿಕ್ಷಕರ ಹೆಸರೇನು? ತುಂಬ ಕನ್ನಡ ಆಗೋಯ್ತಲ್ವ, ಸರಿ ಇಂಗ್ಲೀಷಿಗೆ ಹೇಳ್ತೀನಿ. ನಿಮಗೆ ಕನ್ನಡ ಪಾಠ ಮಾಡ್ತಿದ್ದ ಮೇಷ್ಟ್ರ ಯಾರು, ಮೇಷ್ಟ್ರ ಹೆಸರೇನು, ನಿಮಗೆ ನೆನಪಿರುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಮರ್ತಿರಲ್ಲ, ಬಟ್ ಫ್ರಾಂಕಾಗಿ ಹೇಳ್ತೀನಿ, ಒಂದಷ್ಟು ಜನ ಖಂಡಿತ ಮರ್ತಿರ್ತಾರೆ. ನಿಜ ಹೇಳಿ, ನಿಮ್ಮ ಆತ್ಮಸಾಕ್ಷಿಯನ್ನು ಮುಟ್ಕೊಂಡಿರಿ. ಹೌದಲ್ವಾ, ತುಂಬ ಜನ ಮರೆತಿರ್ತಾರೆ, ಇದು ನನ್ನ ಅನುಭವಕ್ಕೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಕೊಡ್ತಾ ಇರೋ ಪ್ರಶ್ನೆ, ನೀವು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಆ ಮಿಡಲ್ ಸ್ಕೂಲಲ್ಲಿ ಪ್ರೈಮರಿ ಓದಬೇಕಾದ್ರೆ ನಿಮಗಿದ್ದಂತಹ ಕನ್ನಡ ಮೇಷ್ಟ್ರ ಹೆಸರೇನು, ಅವ್ರನ್ನ ನೀವು ಏನಂತ ಕರೀತಾ ಇದ್ರಿ, ಅವರು ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ರು, 1-2-3 ಲೈನಲ್ಲಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಆ್ಯಂಡ್ ಅವ್ರಿಗೊಂದು ಧನ್ಯವಾದ ಹೇಳುವಂತಹ ಸಮಯ. ಸೊ ನಿಮ್ಮ ಕನ್ನಡ ಮೇಷ್ಟ್ರು ಯಾರಾಗಿದ್ದರು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಆ್ಯಂಡ್ ನನಗೆ, ನಾನು ಮಿಡ್ಲ್ ಸ್ಕೂಲಾಗಿದ್ದಾಗ 1ರಿಂದ 10ನೇ ಕ್ಲಾಸು ಓದೋ ಆ ಸಮಯದಲ್ಲಿ ತುಂಬ ಜನ ಕನ್ನಡ ಮೇಷ್ಟ್ರುಗಳು ಬಂದು ಹೋದರು. ಬಟ್ ನನಗಿನ್ನೂ ನೆನಪಿದೆ, ನನಗೆ 5ನೇ ಕ್ಲಾಸ್ ಒಳಗಡೆ ಕನ್ನಡ ಕಲಿಸ್ತಾ ಇದ್ದಂಥವರು ಸಿದ್ಧಮಲ್ಲಯ್ಯ ಸರ್ ಅಂತ. ಆ್ಯಂಡ್ ಅವರು ಭಾಳ ಸ್ಟ್ರಿಕ್ಟ್ ಇದ್ದರು. ಎಷ್ಟು ಸ್ಟ್ರಿಕ್ಟ್ ಅಂದರೆ, ಅವರು ಬೈಕಲ್ಲಿ ಬರ್ತಾಯಿದ್ರ, ದೂರದಲ್ಲಿ ಅವ್ರ ಬೈಕ್ ಶಬ್ದ ಕೇಳಿದ್ರೆ ಸಾಕು ನಾವೆಲ್ಲ ಗಡ್ಡ 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 ನಡುಗ್ತಾ ಇದ್ದೋ. ಅವರು ಒಡೆಯೋದಿಕ್ಕೆ ಶುರು ಮಾಡಿದ್ರಂತೂ ಯಪ್ಪ, ಯಾವಾಗ ನಿಲ್ಲಿಸ್ತಾರೆ ಬಿಟ್ಬಿಡೋಣ, ಆ ಶುರು ಇದೆಯಲ್ಲ ನಮಗೆ ನಿಲ್ಕಿರಲ್ಲ, ಅದು ಅಷ್ಟು ಘೋರವಾಗಿರ್ತಿತ್ತು. ಅವ್ರನ್ನ ಕಂಡ್ರೆ ಹುಡುಗರೆಲ್ಲ ತುಂಬ ಭಯ ಪಡೋರು. ಇನ್ನು ನಮ್ಮಂಥ ಎಲ್ಬೋಲ್ಡ್ಗಳು ಕೇಳಬೇಕಾದ್ರೆ ನಾವು ನೋಡಿದ್ರೆ ಎದೆ ಸೀಳಿದ್ರೆ 2 ಅಕ್ಷರ ಇರಲಿಲ್ಲ. ಒಂದು ಈ ಭಯ, ಇನ್ನೊಂದು ಅವ್ರು ತುಂಬ ಸ್ಟ್ರಿಕ್ಟ್ ಅನ್ನೋದು ನಮಗೆಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ಸಿದ್ಧಮಲ್ಲಯ್ಯ ಸರ್ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ಅವರು ಮಾಡ್ತಾ ಇದ್ದಂತಹ, ಅವ್ರು ಪಾಠ ಮಾಡ್ತಾ ಇದ್ದಂತಹ ರೀತಿ, ಮಕ್ಕಳಿಗೆ ಕೊಡ್ತಾ ಇದ್ದಂತಹ ಸಂಸ್ಕಾರ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾಟಕಾಡಿಸೋರು, ಹಾಡು ಹೇಳಿಸೋರು, ಆಟ ಆಡಿಸೋರು, ಎಲ್ಲ ರೀತಿಯಲ್ಲೂ ಮಕ್ಕಳನ್ನು ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಸದೃಢರಾಗಿಸೋದಕ್ಕೆ ಭಾಳ ಪ್ರಯತ್ನ ಮಾಡೋರು. ಸೊ ಹಾಗಾಗಿ ನನ್ನ ಕನ್ನಡ ಟೀಚರ್ಗೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಬಂದಂತಹ ಟೀಚರ್ ತುಂಬ ಜನ ಇದ್ದಾರೆ. ಬಟ್ ಇವತ್ತಿನ ಎಪಿಸೋಡಲ್ಲಿ, ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡ ಪಾಠ ಮಾಡಿದಂತಹ ಶಿಕ್ಷಕರ ಬಗ್ಗೆ ಮಾತಾಡ್ತಿರೋದ್ರಿಂದ ಅವರಿಗೆ ಒಂದು ಧನ್ಯವಾದ ತಿಳಿಸೋಣ. ಆ್ಯಂಡ್ ನಿಮ್ಮ ಸಮಯ ಇದು. ಸೊ ನಿಮಗೆ ಯಾರು ಕನ್ನಡ ಪಾಠ ಮಾಡ್ತಾಯಿದ್ರು, ಅವರ ಹೆಸರು, ಮತ್ತು ಅವರನ್ನು ನೀವು ಕೆಲವೊಮ್ಮೆ ಏನಾಗುತ್ತೆ ಸ್ಕೂಲಲ್ಲಿ ಈ ಇನ್ಶಿಯಲ್ ಕರೀತಾ ಇರ್ತೀವಿ ಮೇಷ್ಟ್ರಗಳನ್ನು, ಹೌದಲ್ಲ, ನಮಗೆ BS ಅಂತ ಕರಿತಿರ್ತೀವಿ, TR ಅಂತ ಕರಿತಾ ಇರ್ತೀವಿ. ಅವ್ರ ಇನ್ಶಿಯಲ್, ಅವ್ರ ಹೆಸರು ಫುಲ್ಲು ಕರೆಯೋದಕ್ಕೆ ನಾವು ಹೋಗೋದಿಲ್ಲ, ಇನ್ಶಿಯಲ್ಲ ಕರಿತಾ ಇರ್ತೀವಿ. ಸೊ ಹಾಗೆ ನೀವು ಕರಿತಾ ಇರ್ತೀರಾ ಅಂತ ಭಾವಿಸ್ತೀವಿ. ಸದ್ಯವಾದ ನಿಮ್ಮ ಸ್ಕೂಲ್ ಹೆಸರೂ ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ನಿಮ್ಮ ಕನ್ನಡ ಮೇಷ್ಟ್ರು ಮತ್ತು ಅವರ ಹೆಸರು, ನಿಮ್ಮ ಸ್ಕೂಲ್ ಹೆಸರು, ಒಂದು ಎರಡು ಲೈನಲ್ಲಿ ನಿಮ್ಮ ಅನುಭವವನ್ನು ತಿಳಿಸಿ. ಕಾಯ್ತಾ ಇರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಥ್ಯಾಂಕ್ ಯು.